ಎಲ್ರಿಗೂ ನಮಸ್ಕಾರ. ಕರುನಾಡು ಸುದ್ದಿಗೆ ತಮಗೆಲ್ಲ ಸ್ವಾಗತ. ನಾನು ಸಂತೋಷ್. ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ರವಿ ಡಿ ಚನ್ನಣ್ಣ ಅವರ ಸ್ನೇಹಿತ ಈಗ ಕೊಪ್ಪಳ ಜಿಲ್ಲಾ ಪಂಚಾಯತ್ ಚುನಾವಣಾ ಕಣದಲ್ಲಿ. ಅಕ್ರಮವಾಗಿ ಸಾಗಿಸುತ್ತಿದ್ದ ಮದ್ಯ ಹಾಗೂ ನಗದು ಹಣವನ್ನು ವಶಪಡಿಸಿಕೊಂಡ ಅಳವಂಡಿ ಪೊಲೀಸರು. ಬಕ್ರೀದ್ ಹಬ್ಬದ ಹಿನ್ನೆಲೆ ಗಂಗಾವತಿ ಪೊಲೀಸ್ ಠಾಣೆ ಆವರಣದಲ್ಲಿಂದು ಶಾಂತಿ ಸಭೆ. ಈಗ ವಾರ್ತೆಗಳ ವಿವರ. ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಯ ಕರಡು ಮೀಸಲು ಪಟ್ಟಿಯನ್ನ ಚುನಾವಣೆ ಆಯೋಗ ಈಗಾಗಲೇ ಪ್ರಕಟಿಸಿದೆ. ಇದರ ಬೆನ್ನಲ್ಲೇ ಕೊಪ್ಪಳ ಜಿಲ್ಲಾದ್ಯಂತ ಚುನಾವಣೆಯ ಕಣ ರಂಗೇರಿದೆ. ಈ ಬಾರಿ ಕೊಪ್ಪಳದಲ್ಲಿ ಐಪಿಎಸ್ ಅಧಿಕಾರಿ ರವಿ ಡಿ ಚನ್ನಣ್ಣ ಅವರ ಸ್ನೇಹಿತ ಜಿಲ್ಲಾ ಪಂಚಾಯತ್ ಚುನಾವಣೆ ಕಣದಲ್ಲಿ ಸೆಣಸಲು ಸಿದ್ಧತೆ ನಡೆಸಿದ್ದು ಬಿಜೆಪಿ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ದಾರೆ. ರಾಜ್ಯಾದ್ಯಂತ ಮನೆ ಮಾತಾಗಿರೋ ಯೂತ್ ಐಕಾನ್, ಯುವಕರ ಸ್ಫೂರ್ತಿ, ಮಾತಿನ ಮಲ್ಲ, ಅಷ್ಟೇ ಅಲ್ಲ ರಾಜ್ಯದ ಖಡಕ್ ಪಿಎಸ್ಐ ಅಧಿಕಾರಿ ಎಂಬ ಖ್ಯಾತಿಯ ರವಿ ಡಿ ಚನ್ನಣ್ಣ ಅವರ ಹೇಳ್ತಿರೋ ಅನಿಮೇಶ್ ಇವರೇ. ಹೌದು, ಅನಿಮೇಶ್ ಭೋವಿ ಕಳೆದ 2014 ಕೊಪ್ಪಳ ಜಿಲ್ಲಾ ಪಂಚಾಯತ್ನಲ್ಲಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ವಿಷಯ ನಿರ್ವಾಹಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಅನಿಮೇಶ್ ಅವರು ಕಾರ್ಟ್ಗಿ ತಾಲೂಕ ಉಳುಕಿಹಾಳ್ ಗ್ರಾಮದವರು. ಆದರೆ ಅನಿಮೇಶ್ ಹುಟ್ಟಿ ಬೆಳೆದದ್ದು ತಾಯಿ ತವರು ಕನಕಗಿರಿ ತಾಲೂಕಿನ ಉಲಿ ಹೈದರ ಗ್ರಾಮದಲ್ಲಿ. ತಂದೆಯ ಊರು ಉಳುಕಿಹಾಳ್ ಗ್ರಾಮದಷ್ಟೇ ಸ್ನೇಹಿತರು ಮತ್ತು ಜನಸಂಪರ್ಕ ಉಲಿ ಹೈದರ ಗ್ರಾಮದಲ್ಲೂ ಅನಿಮೇಶ್ ಭೋವಿ ಅವರಿಗೆ ಇದೆ. ಹೀಗಾಗಿ ಅನಿಮೇಶ್ ಭೋವಿ ಈ ಬಾರಿ ಉಲಿ ಹೈದರ ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತೆ ಸ್ನೇಹಿತರು ಒತ್ತಾಯಿಸುತ್ತಿದ್ದಾರೆ. ಈ ಅನಿಮೇಶ್ ಬಗ್ಗೆ ಪಿಎಸ್ಐ ಅಧಿಕಾರಿ ರವಿ ಡಿ ಚನ್ನಣ್ಣ ಅವರು ಹೇಳೋದು ಹೀಗೆ. ನಾನು ಹೈದರಾಬಾದ್ಗೆ ಇದೇ ರಾಯಲ್ಸೀಮಾ ಎಕ್ಸ್ಪ್ರೆಸ್ ಬರುತ್ತಲ್ಲ ಹೋಗ್ಬೇಕಾದ್ರೆ ನನ್ನ ಲಕ್ಷ್ಯ ಇದ್ದದ್ದು ಒಂದ, ಏನ್ ಮಹಾ ಆಗತ್ತಪ್ಪ ಅಬ್ಬಬ್ಬ ಅಂದ್ರೆ ಏನಾಗತ್ತ, ನನ್ನ ಹತ್ರ ಕಳ್ಕೊಳಕ್ ಏನೈತಿ, ಏನೇನು ಇಲ್ಲ, ಪುಡಿಗಾಸಿಲ್ಲ, ನನ್ನ ಹತ್ರ ಹಾಕಿರೋ ಪ್ಯಾಂಟ್ ಮಲ್ಲಪ್ಪಂದು, ಟೀ ಶರ್ಟ್ ಚಿನ್ನಪ್ಪ ಮಂದಪ್ಪ ಚಿನ್ನಪ್ಪಂದೆ, ಇನ್ನೊಂದ ಹನುಮೇಶ ಕೊಟ್ಟಿರ್ತಕ್ಕಂಥ 150 ರೂಪಾಯಿ ಮನಿ ಆರ್ಡರ್. ನಿಮ್ಮ ಹನುಮೇಶ್ ಇಲ್ಲೇ ಜಡ್ ಪಿ ಓ ಸಿ ಓ ಆಫೀಸ್ನಾಗದ ನನ್ನ ಹುಡುಗ, 150 ರೂಪಾಯಿ ಕಳ್ಸವ ಹನುಮೇಶ, ಅವ ಗಂಗಾವತಿ ಹುಲಿ ಹುಲ್ಕಿ ಆಳ್ನವ ಇಲ್ಲ ಕನಕಗಿರಿ ಪಕ್ಕ, 150 ರೂಪಾಯಿ ಮನಿ ಆರ್ಡರ್ಗೆ ನಾನು ಹೈದರಾಬಾದ್ ನಂಗಿದ್ದ ಕಾಯ್ತಿದ್ದೆ ಹನುಮೇಶ ಕಳಿಸುವ ಮನಿ ಆರ್ಡರ್ಗೆ. ನನ್ನ ಹತ್ರ ಏನೈತ್ರಿ ಕಳ್ಕೊಳಕ, ಕದ್ದು ಪುಸ್ತಕ ಲೈಬ್ರರಿ ಭಾಷಣ ಮಾಡಿ ಅಲ್ಲಿ ಇಲ್ಲಿ ತಗೊಂಬಂದ ಇನ್ನೊಂದಿಷ್ಟು ಪುಸ್ತಕ, ಬೆಗ್ ಬಾರೋ ಸ್ಟೀಲ್, ಏನ್ರ ಮಾಡಿ ಒಟ್ಟು ಆಗ್ಬೇಕು, ನಾನು ಓದ್ಬೇಕು, ನಾನು ಪರೀಕ್ಷೆ ಬರೀಬೇಕು, ನಾನು ಸಾಧನೆ ಮಾಡ್ಬೇಕು. ಕೊಪ್ಪಳ ಗವಿಮಠ ಜಾತ್ರೆಗೆ ಆಗಮಿಸಿದ್ದ ರವಿ ಅವರು ಅನಿಮೇಶ್ ಬಗ್ಗೆ ಆಡಿದ ಮಾತುಗಳಿವು. ಇನ್ನು ಅನಿಮೇಶ್ ಭೋವಿ ತನ್ನ ವಿದ್ಯಾರ್ಥಿ ಜೀವನದಿಂದಲೂ ಪರೋಪಕಾರಿಯಾಗಿಯೇ ನಡೆದುಕೊಂಡಿದ್ದಾರೆ. ವಿಶಾಲ ಮನಸ್ಸಿನ ಡಿ ರವಿ ಚನ್ನಣ್ಣವರ್ ಅವರು ಅದನ್ನು ಜಗತ್ತಿಗೆ ತಿಳಿಸಿದ್ದಾರೆ ಅಷ್ಟೆ. ಇನ್ನು ರಾಜಕಾರಣ ಎಂದರೆ ಸಾಕು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ಗೆ ಸೀಮಿತ ಎಂಬ ಈ ಕಾಲದಲ್ಲಿ ಸುಶಿಕ್ಷಿತ ಅನಿಮೇಶ್ ಎಂಟ್ರಿ ಭರವಸೆ ಮೂಡಿಸಿದೆ. ತನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಉಲಿ ಹೈದರ ಗ್ರಾಮದಲ್ಲೇ ಮುಗಿಸಿದ್ದಾರೆ. ಬಡತನದಲ್ಲೂ ತಮ್ಮ ಪಿಯುಸಿ ಶಿಕ್ಷಣ ಮತ್ತು ಬಿಎ ಪದವಿಯನ್ನು ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದಿಂದ ಎಂಎ ಪದವಿಯನ್ನು ಪಡೆದಿದ್ದಾರೆ. ಈ ಎಲ್ಲ ಕಾರಣಕ್ಕೆ ಅನಿಮೇಶ್ ಭೋವಿ ಕೊಪ್ಪಳ ಜಿಲ್ಲಾ ಪಂಚಾಯತ್ ಚುನಾವಣೆ ಕಣಕ್ಕೆ ಬರಲಿ ಎಂಬುದು ಸ್ನೇಹಿತರ ಒತ್ತಾಯ. ಅನಿಮೇಶ್ ಭೋವಿ ಒಳ್ಳೆ ಬಡವರು ಮತ್ತು ಎಲ್ಲರಿಗೆ ಬಾಲ್ಯದ ಸ್ನೇಹಿತ ಮತ್ತು ಒಳ್ಳೆ ವ್ಯಕ್ತಿ ಮತ್ತು ಹೃದಯವಂತ ಮತ್ತು ಬಡ ವಿದ್ಯಾರ್ಥಿಗಳು ಯಾರೇ ಇರ್ಬೋದು, ಪಠ್ಯಪುಸ್ತಕ ಇರ್ಬೋದು ಮತ್ತು ಅಡ್ಮಿಷನ್ ಫೀಸ್ ಇರ್ಬೋದು ಮತ್ತು ಬಡವರಿಗೆ ಸಹಾಯಹಸ್ತವನ್ನು ಮಾಡಿದ್ದಾರೆ. ಅವರಿಗೆ ಇವತ್ತು ಜಿಲ್ಲಾ ಪಂಚಾಯತ್ ಆಕಾಂಕ್ಷಿ ಆಗಿದ್ದಾರೆ. ಅವರಿಗೆ ಟಿಕೆಟನ್ನು ಯಾವುದೇ ರಾಷ್ಟ್ರೀಯ ಪಕ್ಷದಿಂದ ಟಿಕೆಟನ್ನು ಕೊಡಬೇಕಂತೇಳಿ ನಾವು ಯುವ ಜನರು ಆಗ್ರಹಪಡಿಸಿದ್ವಿ ಮತ್ತು ಮನವಿ ಕೂಡ ಮಾಡ್ಕೊಳ್ತಿದ್ದೀವಿ. ಮತ್ತು ಒಳ್ಳೆಯ ವ್ಯಕ್ತಿ, ಅಂಥ ವ್ಯಕ್ತಿ ಇವತ್ತು ಅವರು ಈಗ ಪದವಿಯನ್ನು ಮುಗಿಸಿದ್ದಾರೆ ಮತ್ತು ಎಮ್ ಎ ಪಿ ಜಿನೂ ಮುಗಿಸಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆಯ ಕೆಲಸವನ್ನು ನಿರ್ವಹಿಸಿದ್ದಾರೆ ಮತ್ತು ಈಗ ಪ್ರಥಮ ದರ್ಜೆ ಸಹಾಯಕರಾಗಿ ಜಿಲ್ಲಾ ಪಂಚಾಯತ್ ನಿರ್ಮಲ ಅಭಿಯಾನ ಇದರಲ್ಲಿ ಅವರು ಕೂಡ ಕೆಲಸ ಚೆನ್ನಾಗಿ ಮಾಡ್ತಿದ್ದಾರೆ ಮತ್ತು ಉತ್ತಮ ಸೇವೆಯನ್ನು ಕೂಡ ಸರ್ಕಾರಿ ನೌಕರಿ ಆದರೂ ಕೂಡ ಇವತ್ತು ಸರ್ಕಾರ ನೌಕರಿ ಬಿಟ್ಟು ಇವತ್ತು ರಾಜಕಾರಣ
ಸಾಮಾಜಿಕ ಸೇವೆಯನ್ನು ಪಡೆದುಕೊಂಡಿದ್ದಾರೆ, ಅವರು ಒಳ್ಳೆಯ ಕಾರ್ಯ ಮಾಡ್ತಿದ್ದಾರೆ, ಅಂಥ ವ್ಯಕ್ತಿಗೆ ನಾವು ಗುರುತಿಸಿಕೊಂಡಿದ್ದೀವಿ. ಮತ್ತು ಅಂಥವರಿಗೆ ಇವತ್ತು ರಾಷ್ಟ್ರೀಯ ಪಕ್ಷದಿಂದ ಇವತ್ತು ಟಿಕೆಟನ್ನು ಕೊಡಬೇಕಂತೇಳಿ ಎಲ್ಲ ಯುವಕರ ಪರವಾಗಿ ನಾವು ಕೂಡ ಮನವಿಯನ್ನು ಮಾಡ್ತಿದ್ದೇವೆ. ಕೊಪ್ಪಳ ಜಿಲ್ಲೆ ಶೌಚಾಲಯ ನಿರ್ಮಾಣದಲ್ಲಿ ರಾಜ್ಯಾದ್ಯಂತ ದೊಡ್ಡ ಹೆಸರು ಮಾಡಿತ್ತು. ಅದು IFS ಅಧಿಕಾರಿ ಕೃಷ್ಣ ಉದುಪುಡಿ ಅವರು ಕೊಪ್ಪಳ ಜಿಲ್ಲಾ ಪಂಚಾಯತ್ CEO ಆಗಿದ್ದಾಗ. ಆಗ ನಿರ್ಮಲ ಭಾರತ್ ಅಭಿಯಾನದ ಜವಾಬ್ದಾರಿ ಹೊತ್ತಿದ್ದು ಇದೇ ಅನಿಮೇಶ್ ಭೋವಿ. ಆಗಿನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಟಿ ಜನಾರ್ದನ್ ಹುಲಗಿ ಹೆಸರು ಮಾಡಲು ಜಿಲ್ಲಾ ಪಂಚಾಯತ್ CEO ಕೃಷ್ಣ ಉದುಪುಡಿಯಷ್ಟೇ ಶ್ರಮ ಹಾಕಿದ್ದು ಅನಿಮೇಶ್ ಭೋವಿ ಎಂಬುದು ಗಮನಾರ್ಹವಾದ ಸಂಗತಿ. ಕೊಪ್ಪಳ ತಾಲೂಕಿನ ಕವಲೂರು ಗ್ರಾಮದಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಸುಮಾರು 23,000 ರೂಪಾಯಿ ಮೌಲ್ಯದ ಮದ್ಯ ಹಾಗೂ 1.78 ಲಕ್ಷ ರೂಪಾಯಿ ನಗದು ಹಣವನ್ನು ಅಳವಂಡಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕವಲೂರು ಗ್ರಾಮದಲ್ಲಿ ಟಾಟಾ ಇಂಡಿಕಾ ಕಾರಿನಲ್ಲಿ ಅಕ್ರಮವಾಗಿ ಮದ್ಯ ಹಾಗೂ ಹಣ ಸಾಗಿಸಲಾಗುತ್ತಿದೆ ಎಂಬ ಖಚಿತ ಮಾಹಿತಿ ಮೇರೆಗೆ ಕಾರ್ಯಪ್ರವೃತ್ತರಾದ PSI ಮಾರ್ತಂಡಪ್ಪ ಹಾಗೂ ಮುಖ್ಯಪೇದೆ ಮಾರುತಿ ಪೂಜಾರ್ ಅವರು ತಮ್ಮ ಸಿಬ್ಬಂದಿಯ ಜೊತೆ ಮಧ್ಯರಾತ್ರಿ 12:30 ಕಾರ್ಯಾಚರಣೆ ನಡೆಸಿ ದಂಧೆಕೋರರ ಕಾರು ಬಂದಾಗ ನಿಲ್ಲಿಸಿ ತಪಾಸಣೆ ಮಾಡಿದ್ದಾರೆ. ಅಕ್ರಮ ಮದ್ಯ ಹಾಗೂ ನಗದು ವಶಪಡಿಸಿಕೊಂಡಿದ್ದಾರೆ. ಆರೋಪಿ ವಿಜಯಕುಮಾರ್ ಮಿಟ್ಟಿನವರ್ ಹಾಗೂ ಮದ್ಯ ಸಾಗಾಣಿಕೆ ಸಹಕರಿಸುತ್ತಿದ್ದ ಕೊಪ್ಪಳದ ದೇವಿ ವೈನ್ ಶಾಪ್ನ ಮಾಲೀಕ ಪ್ರಭು ಬಿಬ್ಲಿ ಅವರನ್ನು ಠಾಣೆಗೆ ಕರೆತಂದು ಅವರ ಮೇಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಇಂದು ಗಂಗಾವತಿ ಪೊಲೀಸ್ ಠಾಣೆ ಆವರಣದಲ್ಲಿ ಶಾಂತಿ ಸಭೆ ನಡೆಯಿತು. CPI ಉದಯ ರವಿ ಮಾತನಾಡಿ, ಈ ಬಾರಿ ಸಾಮೂಹಿಕ ಪ್ರಾರ್ಥನೆಯನ್ನು ಸರ್ಕಾರ ನಿರ್ಬಂಧಿಸಿದೆ. ಜೊತೆಗೆ ಬಕ್ರೀದ್ ಹಬ್ಬದ ಆಚರಣೆ ಸಮಯದಲ್ಲಿ ಜಾನುವಾರು ಬಲಿ ನೀಡುವ ಪದ್ಧತಿ ಇದ್ದು ಸರ್ಕಾರ ನಿಷೇಧಿಸಿದೆ. ಇದರಿಂದ ಹಬ್ಬದ ನಿಮಿತ್ತ ಗೋ ಅಕ್ರಮ ಸಾಗಾಣಿಕೆ ಮಾಡಬಾರದು ಎಂದು ಮನವಿ ಮಾಡಿದರು. ವೇದಿಕೆ ಮೇಲೆ ವೇದಿಕೆ ಅಧ್ಯಕ್ಷತೆ ವಹಿಸಿಕೊಂಡ ಮಾನ್ಯ DYSP ಸರ್ ಹಾಗೂ ವೆಂಕಟಸ್ವಾಮಿ ಸರ್ ಹಾಗೂ ಗಂಗಾವತಿ ನಗರದ ಎಲ್ಲ ಧಾರ್ಮಿಕ ಮುಖಂಡರೇ, ಈ ಬಕ್ರೀದ್ ಹಬ್ಬ ಆಚರಣೆಗೆ ಈ ಪೂರ್ವಭಾವಿ ಶಾಂತಿ ಸಭೆ ಅಂತ ಕರೀತಾರಲ್ಲ, ಇದು ಶಾಂತಿಯುತವಾಗಿರುತ್ತೆ ಓದರ್ಸಿದ್ದ ನೋಡ್ತಾ ಇದ್ದೀವಿ. ಎಲ್ಲ ಜನ ತಮ್ಮ ಜೀವನದ ಬಗ್ಗೆನೇ ಭಯ ಪಡ್ಕೊಂಡ್ಬಿಟ್ಟಿದ್ದಾರೆ. ಅಂಥದ್ರಲ್ಲಿ ಯಾರು ಈ ಥರ ಗುಂಪು ಸೇರೋದಾಗಿ ನನ್ನ ಕಂಡಂಗೆ ನಾನು ಅಡ್ಡ ಫೀಲ್ಡಲ್ಲಿ ಇರ್ತೀನಿ, ಯಾರೂ ಆ ಥರ ಮಾಡ್ತಾ ಇಲ್ಲ. ದಯವಿಟ್ಟು ಈ ಕೋವಿಡ್ ಮಾರ್ಗಸೂಚಿಗಳಂತೂ ಎಲ್ಲರೂ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀರಿ, ಇದನ್ನೇ ಕಂಟಿನ್ಯೂ ಮಾಡಿ. ಸ್ಯಾನಿಟೈಸರು ಮಾಸ್ಕ್ ಅವನ್ನು ಕಡ್ಡಾಯವಾಗಿ ಮಾಡ್ರಿ. ಆ ಗುಂಪಿನಲ್ಲಿ ಒಬ್ಬನಿಗೆ ಬಂದರೂ ಕೂಡ ಎಲ್ಲರಿಗೂ ಬಂದ್ಬಿಡುತ್ತೆ. ಎಷ್ಟೋ ಜೀವಗಳನ್ನು ಕಳ್ಕೊಂಡಿದ್ದೀವಿ, ಎಷ್ಟೋ ನಮಗೆ ಹಂಗೆ ಕಾಮನ್ ಆಗಿ ಮಾತ್ರ ಗೊತ್ತಾಗಲ್ಲ. ನಮ್ಮ ಮನೆಯಲ್ಲಿ ಯಾರಾದರೂ ಜೀವ ಕಳ್ಕೊಂಡಿದ್ರೆ ಅದು ಗೊತ್ತಾಗುತ್ತೆ, ಅದ್ರ ಕಷ್ಟ ಏನು ಅಂತೇಳಿ. ಹಂಗಾಗಿ ಸಾಕಷ್ಟು ಮನೆಗೆ ಆಧಾರ ಸ್ತಂಭ ಇದ್ದಂತ ವ್ಯಕ್ತಿ ಆಗ್ಬೋದು ಅಥವಾ ವಯಸ್ಸಾದ ತಂದೆ ತಾಯಿ ಆಗ್ಬೋದು, ಸಣ್ಣ ಮಕ್ಕಳಾಗ್ಬೋದು, ಎಲ್ಲ ಜವಾಬ್ದಾರಿ ನಮ್ಮ ಮೇಲಿದೆ. ಅದರ ಸಲುವಾಗಿ ಆ ಒಂದು ಕಾರಣಕ್ಕಾಗಿ ಆದರೂ ಕೂಡ ನಾವು ಈ ಎಲ್ಲ ಸರ್ಕಾರದ ಮಾರ್ಗಸೂಚಿಗಳನ್ನ ದಯವಿಟ್ಟು ಎಲ್ಲೇ ಹೋಗ್ರಿ, ಬರೀ ಬಕ್ರೀದ್ ಹಬ್ಬ ಅಂತ ಒಂದೇ ಅಲ್ಲ, ಎಲ್ಲೇ ಮಾರ್ಕೆಟ್ಗೆ ಹೋಗಿ, ಎಲ್ಲೇ ಹೋಗ್ರಿ, ಸಂತೆ ಪೇಟೆ ಹೋಗ್ರಿ, ಮದುವೆ ಹೋಗಿ, ನಮ್ಮ ಜವಾಬ್ದಾರಿಯಿಂದ ನಾವು ಮಾಡ್ಕೊಂಡ್ಬಿಟ್ರೆ, ಎಲ್ಲರೂ ಅವ್ರವ್ರ ಜವಾಬ್ದಾರಿ ಅಂತ ಮಾಡಿಬಿಟ್ರೆ ಈ ಕೊರೋನಾ ಓಡಿಸಿಕ್ ಸಾಧ್ಯ ಆಗುತ್ತೆ. ಹೊರತು ಬಿಟ್ರು ಅಂದ್ರೆ ಹಂಗೆ ಮತ್ತೆ ನಾವು ಲಾಕ್ಡೌನ್ ಮಾಡೋದು, ಎಲ್ಲರಿಗೂ ಲಾಸ್ ಆಗುತ್ತೆ, ದಿನಂಪ್ರತಿ ದುಡಿಯಂತವ್ರಿಗೆ ಕೆಲಸ ಇಲ್ಲ, ಎಷ್ಟು ಆರ್ಥಿಕವಾಗಿ ನಾವೆಲ್ಲ ಹಿಂದೆ ಬಿಡ್ತಾ ಇದೀವಿ. ಅಂಥದ್ರಲ್ಲಿ ಮತ್ತೆ ಮುಂದಿನ ದಿವಸಗಳನ್ನ ನಾವು ಅನುಭವಿಸಲಿಕ್ಕೆ ರೆಡಿ ಆಗಬಾರ್ದು ಅನ್ನೋ ಒಂದು ವಿಷಯ ಇತ್ತು ಅಂದರೆ ಇವನ್ನೆಲ್ಲ ಕೂಡ ನಾವು ಪಾಲಿಸಬೇಕಾಗಿದೆ. ಅದೇ ಸರ್, ತಾವೆಲ್ಲರೂ ಕೂಡ ಈ ಹಬ್ಬ ಇರ್ಬೋದು ಇಲ್ಲೇ ಇರ್ಬೋದು ಎಲ್ಲ ಸಂದರ್ಭಗಳಲ್ಲಿ ಕೂಡ ಈ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಿ ಮಾಸ್ಕ್ ಧರಿಸುವಂಥದ್ದು ಆಗುತ್ತೆ. ಅದರ ಸಲುವಾಗಿ ತಾವೆಲ್ಲರೂ ಕೂಡ ಬಕ್ರೀದ್ ಹಬ್ಬದ ಮೊದಲು ಮಾಡಿಕೊಂಡು ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಮಾರ್ಗಸೂಚಿನ ಪಾಲನೆ ಮಾಡಿ ಎಲ್ಲರೂ ಶಾಂತಿ ಸಂತೋಷ ನೆಮ್ಮದಿ ಪ್ರೀತಿ ವಿಶ್ವಾಸದಿಂದ ಈ ಹಬ್ಬ ಹರಿಗಳನ್ನ ಆಚರಿಸ್ಕೊಳ್ಳೋಣ, ಶಾಂತಿ ಎಲ್ಲ ಕಡೆ ಎಲ್ಲ ಸಂದರ್ಭಗಳಲ್ಲಿ ಕಾಯ್ಕೊಳ್ಳೋಣ ಅಂತ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಅವರು ಬಂದಿದ್ದಾರೆ, ಅವರೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರಿ ತಮ್ಮ ಅನಿಸಿಕೆ ಹೇಳ್ಬೇಕಂತ ಹೇಳಿ ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಎಲ್ಲ ಕಾನೂನು ಹೇಳೋಕ್ಕಾಗಲ್ಲ, ಕೆಲವರು ಅಂತಾರೆ ಏನಪ್ಪ ಕಾನೂನು ಏನು ಖಂಡಿತ ಇದ್ದೀನಿ ಅಂತೇಳಿ ಹಳ್ಳಿಗಳಲ್ಲಿ ಮಾತಾಡೋದಕ್ಕೆ ಕೇಳ್ತೀವಿ, ಏನು ಕರೋನಾ ನನಗೆ ಒಬ್ಬನಿಗೆ ಬಂದದೇನು ಅಂತಾರೆ ಕೆಲವರು. ಹಂಗಾಗಿ ಅವೆಲ್ಲವೂ ಕೂಡ ಆಗಬೇಕು ಅಂತಂದರೆ ಹನಿ ಹನಿ ಕುಡಿದ್ರೆ ಹಳ್ಳ ತೆನೆ ತೆನೆ ಕುಡಿದ್ರೆ ಆಚೆನೋಂಗೆ ಎಲ್ಲ ಊರುಗಳಲ್ಲಿ ಓಣಿಗಳಲ್ಲಿ ತಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡಿದ್ರೆ ಮಾತ್ರ ಈ ಸರ್ಕಾರ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ, ನಮ್ಮ ಜೀವನ ಕೂಡ ಉಳಿಸ್ಕೊಂಡಂಗಾಗುತ್ತೆ, ಅದಕ್ಕೆ ನಮ್ಮದೇ ಆದ ಒಂದು ಸಣ್ಣ ಕೊಡುಗೆ ಕೂಡ ಕೊಟ್ಟಂಗಾಗುತ್ತೆ. ಅದರ ಸಲುವಾಗಿ ತಾವೆಲ್ಲರೂ ಕೂಡ ಬಕ್ರೀದ್ ಹಬ್ಬದ ಮೊದಲು ಮಾಡಿಕೊಂಡು ಎಲ್ಲ ಸಂದರ್ಭಗಳಲ್ಲಿ ಎಲ್ಲ ಮಾರ್ಗಸೂಚಿಯನ್ನು ಪಾಲನೆ ಮಾಡಿ ಎಲ್ಲರೂ ಶಾಂತಿ ಸಂತೋಷ ನೆಮ್ಮದಿ ಪ್ರೀತಿ ವಿಶ್ವಾಸದಿಂದ ಈ ಹಬ್ಬ ಹರಿಗಳನ್ನು ಆಚರಿಸ್ಕೊಳ್ಳೋಣ, ಶಾಂತಿ ಎಲ್ಲ ಕಡೆ ಎಲ್ಲ ಸಂದರ್ಭದಲ್ಲಿ ಕಾಯ್ಕೊಳ್ಳೋಣ ಅಂತ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಅವರು ಬಂದಿದ್ದಾರೆ, ಅವರೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಒಂದು ಪೊಲೀಸ್ ಇಲಾಖೆಯಿಂದ ಏನು ಪೂರ್ವಭಾವಿ ಸಭೆ ಕರೆದಿದ್ದಾರೆ, ಆ ಸಭೆಗೆ ಆಗಮಿಸಿದ
ನಮ್ಮ ತೇಜಸ್ವಿ ಸರ್ಗೂ ಮತ್ತು ಸಿದ್ದಿಯವರಿಗೂ ಮತ್ತು ನಗರಸಭೆಯಿಂದ ಆಗಮಿಸಿದ ನಾಗರಾಜರಿಗೂ ಹಾಗೂ ಎಲ್ಲ ನಮ್ಮ ಗಂಗಾವತಿ ಸಮಸ್ತ ನಾಗರಿಕರಿಗೂ ಈ ಒಂದು ಸಭೆಗೆ ಸ್ವಾಗತ ಕೋರ್ತಾ ಈಗ ಮುಂಬರುವ ದಿನಗಳಲ್ಲಿ ಏನು ನಮಗೆ ಬಕ್ರೀದ್ ಹಬ್ಬ ಬರ್ತಾಯಿದೆ ಅದಕ್ಕೆ ಕೋವಿಡ್ 19 ನಿಯಮವನ್ನು ಪಾಲನೆ ಮಾಡಿಕೊಂಡು ಹಬ್ಬ ಆಚರಣೆ ಮಾಡೋಕ್ಕೆ ಸರ್ಕಾರ ಒಂದು ನಮಗೆ ಸದಾವಕಾಶ ಕೊಟ್ಟಿದೆ. ಈ ಹಿಂದೆ ಕೆಲವೊಂದು ಹಬ್ಬಗಳನ್ನು ನಾವು ಈ ಒಂದು ಕೋವಿಡ್ 19 ಇರೋದ್ರಿಂದ ಆಚರಣೆ ಮಾಡೋಕ್ಕೆ ಆಗಿದ್ದಿಲ್ಲ. ಬಟ್ ಈಗ ಸ್ವಲ್ಪ ಪ್ರಕರಣಗಳು ಕಡಿಮೆ ಆಗಿರೋದ್ರಿಂದ ಒಂದು ಸಡಿಲಿಕೆ ಮಾಡಿ ಮಸೀದಿಗಳಲ್ಲಿ 50 ಜನಕ್ಕೆ ನಿಗದಿಪಡಿಸಿ ಒಂದು ಸಾಮೂಹಿಕ ಪ್ರಾರ್ಥನೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರ ಉಪಯೋಗನ ನಾವು ತಗೊಳ್ಳೋಣ. ಈ ಒಂದು ಹಬ್ಬ ಎಲ್ಲ ಜನಾಂಗದ ಹಬ್ಬ ಅಂತ ಪರಿಗಣನೆ ಮಾಡಿಕೊಂಡು ಎಲ್ಲರೂ ಶಾಂತಿಯುತವಾಗಿ ಅಣ್ಣನ ತಮ್ಮಂದಿರಂತೆ ಈ ಒಂದು ಹಬ್ಬ ಆಚರಣೆ ಮಾಡೋಣ. ನೀವು ಮಸೀದಿಗಳಲ್ಲಿ 50 ಜನ ಸೀಮಿತ ಅಂದರೆ ಒನ್ ಟೈಮ್ 50 ಜನ ಮಾಡುವುದು, ಅವರು 50 ಜನ ಒಮ್ಮೆಲೆ ಬಿಟ್ಟರೆ ಮತ್ತೆ 50 ಜನ ಮಾಡುವುದು. ಸೊ ಈ ರೀತಿಯಾಗಿ ಒಂದು ಕೋವಿಡ್ ನಿಯಮ ಪಾಲನೆ ಮಾಡಿಕೊಂಡು ಮಾಸ್ಕ್ ಮತ್ತು ಸ್ಯಾನಿಟೈಸರ್ನ ಮಸೀದಿ ಮುಂದೆ ಇಟ್ಟು ಎಲ್ಲರಿಗೆ ಜಾಗೃತಿ ಮೂಡಿಸ್ರಿ. ಆಮೇಲೆ ಸೋಷಿಯಲ್ ಡಿಸ್ಟೆನ್ಸ್ ಏನಿದೆ ಅದನ್ನು ಮೇಂಟೈನ್ ಮಾಡಿಕೊಂಡು ಈ ಒಂದು ಕೋವಿಡ್ 19 ಸಮಯದಲ್ಲೂ ಸಹ ಈ ಬಕ್ರೀದ್ ಹಬ್ಬವನ್ನು ನಾವು ಯಶಸ್ವಿಯಾಗಿ ಆಚರಣೆ ಮಾಡಿ ಮುಕ್ತಾಯ ಮಾಡೋಣ ಅಂತೇಳಿ ತಾನು ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಸೊ ಈ ಒಂದು ಮಾತು ಹೇಳಿ ನಾನು ಇರೋ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಕ್ರೀದ್ ಹಬ್ಬ ಬರ್ತಾ ಇದೆ, ನಾವು ನೀವು ಎಲ್ಲರೂ ಶಾಂತಿ ರೀತಿಯಿಂದ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡೋಣ. ಈ ಬಕ್ರೀದ್ ಹಬ್ಬ ಆಚರಣೆ ಮಾಡಬೇಕಾದ್ರೆ ಕೆಲವೊಂದಿಷ್ಟು ವಿಷಯಗಳು ಬಂದೇ ಬರ್ತವೆ, ಪ್ರತಿ ವರ್ಷವೂ ಬರತಕ್ಕಂಥ ವಿಚಾರಗಳಾಗಿ ಅದರಲ್ಲಿ ಎಲ್ಲವನ್ನು ಕೂಡ ಯಾವುದೇ ರೀತಿ ವಿಚಾರ ಮಾಡಿ ಯಾವುದೇ ಕೋಮಿನವರಿಗೆ ಯಾವುದೇ ಜಾತಿಯವರಿಗೆ ಯಾವುದೇ ಜನಾಂಗದವರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಎಲ್ಲರೂ ಶಾಂತ ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡೋಣ ಅನ್ನೋದು ನಮ್ಮ. ಈ ವೇಳೆ ದಾರುಲ್ ಖಜಾ ಅಧ್ಯಕ್ಷ ಎಸ್ಪಿ ಖಾದ್ರಿ ಸಾಬ್, ಜಾಮಿಯಾ ಮಸೀದಿ ಮಾಜಿ ಅಧ್ಯಕ್ಷ ಅಬ್ದುಲ್ಲಾ ಸಾಬ್, ಬಿಲಾಲ್ ಮಸೀದ್ ಫಕ್ರುದ್ದೀನ್ ಸಾಬ್, ಬಿರೂನಿ ಅಬಾದಿ ಮಸೀದಿ ಅಧ್ಯಕ್ಷ ಶಾಮಿದ್ ಮನಿಯಾರ್, 18 ಸಮಾಜದ ಅಧ್ಯಕ್ಷ ಜೋಗದ ನಾರಾಯಣಪ್ಪ, ಸಮಾಜದ ಸೇವಕ ಸೈಯದ್ ಅಲಿ, ನೀಲ್ಕಂಠಪ್ಪ ಸೇರಿ ವಿವಿಧ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಈಗಾಗಲೇ 2 ವರ್ಷ ಆಯ್ತು ರಂಗಸ್ವಾಮಿ ಸಾಹೇಬ್ರು ಹೇಳ್ದಂಗೆ ನಮಗೆಲ್ಲ ಹಬ್ಬದ ರೂಢಿ ಬಿದ್ದುಬಿಟ್ಟೆ ಸರ್. ನೀವು ಕರೆಯೋಕ್ಕಿಂತ ಮುಂಚೆನೇ ನಾವು ಪ್ರಿಪೇರ್ ಆಗಿಬಿಟ್ಟಿವಿ, 50 ಜನರಿಗೆ ಕೊಡ್ತಾರೋ 100 ಜನರಿಗೆ ಕೊಡ್ತಾರೋ ಅಂತೇಳಿ ನಾವು ಗೈಡ್ಲೈನ್ಸ್ಕ್ಕಿಂತ ಬರೋಕ್ಕಿಂತ ಮುಂಚೆನೇ ನಾವು ಪ್ರಿಪೇರ್ ಆಗಿದ್ದೀವಿ. ನಮ್ಮ ಖಾದ್ರಿ ಸಾಹೇಬ್ರು ಇವತ್ತು ಕರಿತೀನಿ 3 ಗಂಟೆಗೆ ಎಲ್ಲರಿಗೆ, ನೀವೆಲ್ಲರೂ ಇರಬೇಕಂತೇಳಿ ನಮಗೆ ಫೋನು ಬಂತು ನಮ್ಮ ಸಮಾಜದಿಂದ. ನಾವೇನು ಮಾಡಬೇಕು ಹಬ್ಬ, ಹೋದ ವರ್ಷದ್ದೇ ಗೈಡ್ಲೈನ್ಸ್ ಬರ್ಬೋದು ಅಂತೇಳಿನೇ ಇತ್ತು ನಮಗೆ ಹಬ್ಬದ್ದು, ಅದೇ ಟೈಪ್ ಇವತ್ತು ಬಂದಿದೆ. ನಾವು ಯಾವುದೇ ರೀತಿಯಿಂದ ಇವತ್ತು ಸರ್ಕಾರದ ಗೈಡ್ಲೈನ್ಸ್ ಆಗಿರ್ಬೋದು, ನಮಗೆ ಜಿಲ್ಲಾಧಿಕಾರಿಗಳ ಒಂದು ಆದೇಶ ಆಗಿರ್ಬೋದು, ಅದಕ್ಕೆ ಮೀರಿ ಯಾವುದೇ ಸಮಾಜದವರಾಗಿರಲಿ ಇವತ್ತುವರೆಗೂ ನಾವು ಯಾವುದೋ ಕಾನೂನು ಉಲ್ಲಂಘನೆ ಆಗತಕ್ಕಂಥದ್ದು ಉದಾಹರಣೆಗಳೇ ಇಲ್ಲ. ಸಂಸದ ಬಿವೈ ರಾಘವೇಂದ್ರ ಅವರು 3 ಸುಸಜ್ಜಿತ ಆಂಬ್ಯುಲೆನ್ಸ್ಗಳಿಗೆ ಚಾಲನೆ ನೀಡಿದರು. ಕೋವಿಡ್ ಸೋಂಕಿತರಿಗಾಗಿ ಮೆಗ್ಲಾನ್ ಆಸ್ಪತ್ರೆಯಲ್ಲಿ ಸಂಸದರ ಅನುದಾನದಲ್ಲಿ ಒಟ್ಟು 75 ಲಕ್ಷ ರೂಪಾಯಿಯ ಆಂಬ್ಯುಲೆನ್ಸ್ ಖರೀದಿಸಲಾಗಿದೆ. ಈ ವೇಳೆ ಮೆಗ್ಲಾನ್ ಆಸ್ಪತ್ರೆಯಲ್ಲಿ ಕೇವಲ 4 ಆಂಬ್ಯುಲೆನ್ಸ್ಗಳಿದ್ದು ಈ ಕಾರಣಕ್ಕೆ 75 ಲಕ್ಷ ವೆಚ್ಚದಲ್ಲಿ 3 ಆಂಬ್ಯುಲೆನ್ಸ್ಗಳನ್ನು ಖರೀದಿಸಿ ನೀಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಸರ್ಜಿ ಆಸ್ಪತ್ರೆಯ ಡಾಕ್ಟರ್ ಧನಂಜಯ್ ಸರ್ಜಿ, ಮೆಗ್ಗಾನ್ ನಾಮನಿರ್ದೇಶಿತ ಸದಸ್ಯೆ ಡಾಕ್ಟರ್ ವಾಣಿ ಕೋರಿ, ಮನೋರೋಗ ತಜ್ಞ ಡಾಕ್ಟರ್ ಶ್ರೀಧರ್, DHO ಡಾಕ್ಟರ್ ಸುರಗಿಹಳ್ಳಿ ಉಪಸ್ಥಿತರಿದ್ದರು. ಕೊಪ್ಪಳದ ಜಿಲ್ಲಾಡಳಿತ ಭವನದಲ್ಲಿನ DC ಸಭಾಂಗಣದಲ್ಲಿ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಇಂದು ಶಾಂತಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಮಾತನಾಡಿ, ಹಬ್ಬ ಆಚರಣೆಗೆ ಸರ್ಕಾರ ಕೆಲ ಮಾರ್ಗಸೂಚಿ ನೀಡಿದೆ. ಸರ್ಕಾರದ ಮಾರ್ಗಸೂಚಿಯಂತೆ ಮುಸ್ಲಿಂ ಬಾಂಧವರು ಹಬ್ಬ ಆಚರಿಸಬೇಕು ಎಂದು ಪ್ರಮುಖ ಮಾರ್ಗಸೂಚಿಗಳ ಬಗ್ಗೆ ಮಾಹಿತಿ ನೀಡಿದರು. ಸರ್ಕಾರದ ನಿಯಮದಂತೆ ಹಬ್ಬ ಆಚರಿಸಲು ಮನವಿ ಕೂಡ ಮಾಡಿದರು. ಗಂಗಾವತಿಯ ಸೈಯದ್ ಅಲಿ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕಿನ ಹಿಂದೂ ಮತ್ತು ಮುಸ್ಲಿಂ ಮುಖಂಡರು ಭಾಗವಹಿಸಿದ್ದರು. ಇಂದು ನಗರದ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ನಡೆದ BJP ಶಿವಮೊಗ್ಗ ಜಿಲ್ಲಾ ಸಹಯೋಗದಲ್ಲಿ ಕೇಂದ್ರದ ಶ್ರೀ ನರೇಂದ್ರ ಮೋದಿ ಸರ್ಕಾರ ದೇಶದ ಸಮಸ್ತ ರೈತರಿಗೆ ಅನುಕೂಲವಾಗುವ ಹಿತದೃಷ್ಟಿಯಿಂದ ತಿದ್ದುಪಡಿ ಮಾಡಿ ಜಾರಿಗೆ ತಂದಿರುವ ನೂತನ ಕೃಷಿ ಕಾಯ್ದೆ 2020 ಸಾಧಕ ಬಾಧಕಗಳ ಕುರಿತ ಸತ್ಯ ಮಿಥ್ಯ ವಿಶೇಷ ಸಭೆಯಲ್ಲಿ ಭಾಗವಹಿಸಲಾಯಿತು. ಈ ಸಭೆಯ ದಿಕ್ಸೂಚಿ ಭಾಷಣವನ್ನು ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಅವರು ಮಾತನಾಡಿ, ನೂತನ ಕಾಯ್ದೆಯ ಕುರಿತ ಸಂಪೂರ್ಣ ಮಾಹಿತಿಯನ್ನು ಸಭೆಯ ಗಮನಕ್ಕೆ ತಂದರು.
ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರಾದ ಶ್ರೀ ಕೆಎಸ್ ಈಶ್ವರಪ್ಪ, ಸಂಸದರಾದ ಶ್ರೀ ಬಿವೈ ರಾಘವೇಂದ್ರ, ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಟಿಡಿ ಮೇಘರಾಜ್, ರಾಜ್ಯ ಪ್ರಕೋಷ್ಠಕಗಳ ಸಂಯೋಜಕರಾದ ಶ್ರೀ ಭಾನುಪ್ರಕಾಶ್, ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷರು ಹಾಗೂ ಶಾಸಕರು, ಜಿಲ್ಲೆಯ ಹಲವಾರು ಪ್ರಮುಖ ಗಣ್ಯರು ಉಪಸ್ಥಿತರಿದ್ದರು. ಇಂದು ಗಂಗಾವತಿಯಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ಪತ್ರಿಕಾ ಭವನದ ಮೇಲಂತಸ್ತಿನ ನವೀಕರಣ ಕಟ್ಟಡ ಉದ್ಘಾಟನೆ ಸಮಾರಂಭ ನಡೆಯಿತು. ಗಂಗಾವತಿಯಲ್ಲಿಂದು ಮೇಲಂತಸ್ತಿನ ಉದ್ಘಾಟನೆ ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಪತ್ರಕರ್ತರಿಗೆ ಕಾರ್ಡ್ ವಿತರಣೆ, ಪತ್ರಿಕಾ ಮಿತ್ರರಿಗೆ ಸನ್ಮಾನ, ಸವಿನೆನಪಿನ ಕಾಣಿಕೆ ಕೊಡುವ ಮುಖಾಂತರ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಎಚ್ಆರ್ ಶ್ರೀನಾಥ್, ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ್, ವಿಶ್ವನಾಥ್ ಬೆಳಗಲ್ ಮಟ್ಕ, ಕೃಷ್ಣನಾಯಕ ಜೋಗದ್, ಹರೀಶ್ ಕುಲಕರ್ಣಿ ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯದ ಹಿರಿಯ ಕೆಎಎಸ್ ಅಧಿಕಾರಿ ಹಾಗೂ ಕನ್ನಡ ನಾಡು ನುಡಿಯ ಬಗ್ಗೆ ಅಪಾರ ಕಾಳಜಿಯುಳ್ಳ ನಾಯಕ ಎಂ ರವಿಶಂಕರ್ ಅವರು ಇಂದು ಆಮ್ ಆದ್ಮಿ ಪಾರ್ಟಿ ಸೇರಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಉಸ್ತುವಾರಿ ರೋಮಿ ಭಾಟಿ, ಬೆಂಗಳೂರು ಘಟಕದ ಅಧ್ಯಕ್ಷ ಮೋಹನ್ ದಾಸರಿ, ಪಕ್ಷದ ರಾಜ್ಯ ಉಪಸಂಚಾಲಕಿ ಮತ್ತು ಬಿಬಿಎಂಪಿ ಚುನಾವಣಾ ಉಸ್ತುವಾರಿ ಶಾಂತಲಾ ದಾಮ್ಲೆ, ಪಕ್ಷದ ಬೆಂಗಳೂರು ಘಟಕದ ಉಪಾಧ್ಯಕ್ಷ ಬಿಟಿ ನಾಗಣ್ಣ, ರಾಜ್ಯ ಮಾಧ್ಯಮ ಸಂಚಾಲಕ ಜಗದೀಶ್ ಸದಂ ಮತ್ತು ಪಕ್ಷದ ಇತರ ಮುಖಂಡರು ಉಪಸ್ಥಿತರಿದ್ದರು. ಒಂದು ಸಮಾಜವನ್ನು ಸರಿಪಡಿಸಲಿಕ್ಕೆ, ಸಮಾಜವನ್ನು ಸ್ವಚ್ಛಗೊಳಿಸಲಿಕ್ಕೆ, ಅದನ್ನು ಸಬಲಗೊಳಿಸಲಿಕ್ಕೆ ರಾಜಕೀಯ ಮುಖ್ಯವಾಗಿ ಒಂದು ಮುಖ್ಯ ಶಕ್ತಿಯಾಗುತ್ತೆ. ಹೀಗಾಗಿ ನಾನು ರಾಜಕೀಯವನ್ನು ಬಳಸ್ಕೊಂಡಿದ್ದೇನೆ. 38 ವರ್ಷಗಳ ಕಾಲ ನಮ್ಮ ಸ್ವಂತಕ್ಕಾಗಿ ದುಡಿದಿದ್ದೇವೆ. ಇನ್ನು ಮುಂದಾದರೂ ಸಹ ನಮ್ಮ ಉಳಿದ ಜೀವನವನ್ನು, ಇಲ್ಲಿವರೆಗೂ ಸಹ ದೇವರು ನಮಗೆ ಶಕ್ತಿ ಕೊಟ್ಟಿರ್ತಾನೆ, ಆರೋಗ್ಯ ಕೊಟ್ಟಿರ್ತಾನೆ, ಅಲ್ಲಿ ತನಕ ಒಂದು ಸಮಾಜ ಸೇವೆ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಧ್ಯೇಯ ಉದ್ದೇಶದಿಂದ ನಾನು ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇದಾಗಿತ್ತು ಈ ಹೊತ್ತಿನ ಕರುನಾಡ ಸುದ್ದಿ. ಮುಂದಿನ ಕರುನಾಡ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಕಿಷ್ಕಿಂಧ ವಾಹಿನಿಯನ್ನು. ನಾನು ಸಂತೋಷ್, ನಮಸ್ಕಾರ.